ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋ ಎಸ್ ಡಿ ಎ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಪ್ರಿಯಾಂಕ ಖರ್ಗೆ ಅವರು ನಮ್ಮ ಕರ್ನಾಟಕ ಸಿ ಎಂ ಅವ್ರಿಗೆ ಟ್ವೀಟ್ ಮಾಡಿರೋದೆ. ಈ ಟ್ವೀಟ್ ಮಾಡಿದ್ದಾರೆ ಅವರು, ಮೊನ್ನೆ ಮಾಡಿರೋದು ಟ್ವೀಟು, ಬಟ್ ಅವ್ರಿಗೆ ಯಾವುದೇ ಥರ ರಿಪ್ಲೈ ಬಂದಿಲ್ಲ. ಸೊ ಈ ರೀತಿ ಆಗ್ತಿದೆ, ಮುಂದೆ ಏನಾಗುತ್ತೆ ಇದು ಗೊತ್ತಿಲ್ಲ. ಬಟ್ ಸುಮಾರು ಕ್ಯಾಂಡಿಡೇಟ್ಸು ಜಲಸಂಪನ್ಮೂಲ ಇಲಾಖೆಗೆ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ ಅವರು ಹೇಳ್ದಿರೋದು ಒಂದೇ ಮಾತು, ನಾವು ಯಾವುದೇ ಕಾರಣಕ್ಕೂ ಸೆಕೆಂಡ್ ಲಿಸ್ಟು ಬಿಡಲ್ಲ. ಬಿಟ್ಟಿರೋದ್ರಲ್ಲೇ ಈಗ 364 ಜನ ಏನು ಲಿಸ್ಟ್ ಬಿಟ್ಟಿದ್ದೀವಿ ಅದರಲ್ಲೇ ನಾವು ಆಯ್ಕೆ ಮಾಡ್ಕೋತೀವಿ, ಆಯ್ಕೆ ಮಾಡಿಕೊಂಡು ಪ್ರಾವಿಷನಲ್ ಲಿಸ್ಟ್ ಬಿಡ್ತೀವಿ ಅನ್ನೋದು ಅವ್ರ ಮಾತು. ಸೊ ಅದು ಯಾವ ರೀತಿ ಆಗುತ್ತೋ ಅಂತಲೇ ಗೊತ್ತಾಗಲ್ಲ. ಯಾಕೆ ಅಂತಂದರೆ 364 ಜನನೂ ಇಲ್ಲ ಪಟ್ಟಿಯಲ್ಲಿ. ಯಾಕೆ ರೀಸನ್ ಅಂತಂದರೆ, ಒಬ್ಬ ಕ್ಯಾಂಡಿಡೇಟ್ ನೇಮು 3-4 ಟೈಮ್ಸ್ ರಿಪೀಟೆಡ್ ಆಗಿದೆ. ಆ ರೀತಿ ಹೋದರೆ 364 ಕ್ಯಾಂಡಿಡೇಟ್ಸ್ ಎಲ್ಲಾಗುತ್ತೆ ಅಲ್ಲಿ ಅಲ್ವಾ. ಸೊ ಎಲ್ಲ ಆಲ್ಮೋಸ್ಟು ಅವ್ರ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿದ್ರೂ 20% ಸಿಗೋದು ಮ್ಯಾಕ್ಸಿಮಮ್, ಅಂದ್ರೂ 20% ಸಿಗೋದು ಡೌಟೇ ಜಿನೇನ್ ಕ್ಯಾಂಡಿಡೇಟ್ಸು. ಸೊ ಇನ್ನೆಲ್ಲನೂ ಅರ್ಥ ಮಾಡ್ಕೋಬೋದು ಫೇಕ್ ಕ್ಯಾಂಡಿಡೇಟ್ಸು ಅಂತ. ಮಾರ್ಕ್ಸ್ ಎಲ್ಲ ಫೇಕಾಗಿ ರಾಂಗಾಗಿ ಎಂಟ್ರಿ ಮಾಡಿದ್ದಾರೆ. ಸೊ ಈ ರೀತಿ ಆಗ್ತಿದೆ. ಅವರು ಸುಮಾರು ಕ್ಯಾಂಡಿಡೇಟ್ಸು ಕೂಡ ಫೋನ್ ಮಾಡಿದ್ದಾರೆ, ಆ ರೀತಿ ಹೇಳ್ತಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಸೆಕೆಂಡ್ ಲಿಸ್ಟು ಬಿಡಲ್ಲ, ಆಯ್ಕೆ ಮಾಡಿಕೊಂಡು ಒಂದೇ ಸಲ ಪ್ರಾವಿಷನಲ್ ಸೆಲೆಕ್ಟ್ ಲಿಸ್ಟ್ನ ಬಿಡ್ತೀವಿ ಆ ರೀತಿ ಅಂತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸೂಕ್ತ ಅನ್ನೋದು ಗೊತ್ತಿಲ್ಲ, ನೋಡಬೇಕು ಮುಂದೆ ಏನಾಗುತ್ತೋ ಅಂತ. ಬಟ್ ಒಂದು ವೇಳೆ ಅವರೇನಾದರೂ ಸೆಕೆಂಡ್ ಲಿಸ್ಟ್ ಬಿಟ್ಟಿಲ್ಲ, ಒಂದೇ ಸಲ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟು ಬಿಟ್ಟರೆ ಮುಂದಿನ ಆಯ್ಕೆ ಅಂತಂದರೆ ನೀವು ಕೋರ್ಟ್ ಮುಖಾಂತರ ಹೋಗಿ ಸ್ಟೇ ಆರ್ಡರ್ ತರೋದು, ಸ್ಟೇ ಆರ್ಡರ್ ತಗೊಂಡು ಮುಂದೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕು ಅಷ್ಟೇ, ಇನ್ನೇನು ಆಪ್ಷನ್ ಇಲ್ಲ ಇದಕ್ಕೆ. ಸೊ ನಿನ್ನೆ ನೋಡಿದ್ರೆ ಅಧಿವೇಶನದಲ್ಲಿ KPTCL ಅದ್ರ ಬಗ್ಗೆ ಮಾತಾಡಿದ್ರು, ಡಿಲೇ ಆಗ್ತಿದೆ ರಿಸಲ್ಟು ಅಂತ. ಸೊ ಇದ್ರ ಬಗ್ಗೆ ಯಾರಾದರೂ ಮಾತಾಡ್ತಾರಾ ಅನ್ನೋದು ಕಾದು ನೋಡೋಣ. ಆದಷ್ಟು ನೀವು ಟ್ರೈ ಮಾಡಿ ಅವ್ರಿಗೆ ಟ್ವೀಟ್ ಮಾಡೋಕ್ಕೆ, ಪ್ರಿಯಾಂಕ ಖರ್ಗೆ ಅವ್ರಿಗೆ ಇಲ್ಲ ಸಿದ್ದರಾಮಯ್ಯ ಅವ್ರಿಗೆ, ನಿಮ್ಗೆ ಯಾರು ಅನುಕೂಲನೋ ಸೊ ಅವ್ರಿಗೆ ಟ್ವೀಟ್ ಮಾಡಿ. ಒಬ್ಬರ ಒಂದು ಸಲ ಅಂತಂದರೂ ಒಂದಾದರೂ ರಿಪ್ಲೈ ಬಂದೇ ಬರುತ್ತೆ. ಸೊ ಆದಷ್ಟು ಟ್ರೈ ಮಾಡಿ ನೀವು. ಒಂದು ಸಲ ನಾನು ಪ್ರಿಯಾಂಕ ಖರ್ಗೆ ಅವ್ರಿಗೆ ಫೋನ್ ಮಾಡಿದ್ದೆ, ಗೂಗಲ್ ಸರ್ಚ್ ಮಾಡಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಮಾಡೋದಾದರೆ ಮಾಡ್ಬೋದು, ನೀವು ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ ಅವ್ರ ಕಾಂಟ್ಯಾಕ್ಟ್ ನಂಬರು. ಅವರು ಹೇಳಿದ್ದು ಮೌಖಿಕವಾಗಿ ಹೇಳಿದ್ರೆ ಆಗಲ್ಲಮ್ಮ, ಡಾಕ್ಯುಮೆಂಟ್ಸ್ ದಾಖಲೆ ಸಮೇತ ಕೊಡಿ ಅಂತಂದರು. ಸೊ ನಾನು ಬೆಂಗಳೂರಿಗೆ ಹೋಗೋಕ್ಕಾಗಿಲ್ಲ, ಆಗಿಲ್ಲ. ಯಾರಾದರೂ ಹೋಗೋರಿದ್ದರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಹೋಗಿ. ಈ ಅದೇ ರೀತಿ ನ್ಯೂಸ್ ಪೇಪರ್ ಬಂದಿರೋದು ಕಲೆಕ್ಟ್ ಮಾಡಿಕೊಂಡು ಹೋಗಿ, ಆದಷ್ಟು ಫೈಟ್ ಮಾಡಿ, ಎಲ್ಲನೂ ಒಳ್ಳೆಯದಾಗುತ್ತೆ. ಜಿನೇನ್ ಕ್ಯಾಂಡಿಡೇಟ್ಸ್ಗೆ ಅನ್ಯಾಯ ಆಗೋಕ್ಕೆ ಬಿಡಬಾರ್ದು. ಅಷ್ಟೇ, ಇವತ್ತಿನ ವಿಡಿಯೋ ಒಳ್ಳೆಯದಾಗಲಿ, ಜಿನೇನ್ ಕ್ಯಾಂಡಿಡೇಟ್ಸ್ಗೆ ಜಾಬ್ ಆಗಲಿ, ನೋಡೋಣ ಮುಂದೆ ಏನೇನಾಗುತ್ತೋ ಅಂತ. ಇಷ್ಟೇ ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.